ಕೀರ್ತಿ ಬಾಲು ಇಬ್ರು ಕೂಡ ಹೂ ವ್ಯಾಪಾರ ಮಾಡ್ತಾ ಇದ್ರು ಅವರ ಮನೆ ಹಿಂದುಗಡೆ ಇದ್ದ ಜಾಗದಲ್ಲಿ ಸುಮಾರು ಹೂ ಗಿಡಗಳನ್ನ ಬೆಳೆಸ್ಕೊಂಡು ಆ ಗಿಡಗಳಲ್ಲಿ ಬಿಡುವ ಹೂಗಳನ್ನೆಲ್ಲ ಮಾಲೆಯಾಗಿ ಕಟ್ಟಿ ಅದನ್ನ ಸಂತೆಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ರು ಬಾಲು ಹೋದ್ ತಿಂಗಳಂತೂ ಎಲ್ಲ ಹಬ್ಬಗಳಿಗೂ ಹೂ ವ್ಯಾಪಾರ ಚೆನ್ನಾಗಿ ನಡೀತಾಲ್ವೇನೋ ನಮ್ಮ ಹತ್ರ ಎಲ್ರೂ ಬಂದು ಹೂನ ತಗೊಂಡು ಹೋದ್ರು ಇದೇ ರೀತಿ ಯಾವಾಗಲೂ ಹೂ ವ್ಯಾಪಾರ ನಡೆದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಮತ್ತೆ ನಾವು ಎಲ್ಲರ ಥರ ಜಾಸ್ತಿ ಬೆಲೆಗೆ ಹೂ ವ್ಯಾಪಾರ ಮಾಡೋದಿಲ್ವಲ್ಲ ಅಕ್ಕ ತುಂಬ ಕಡಿಮೆ ಬೆಲೆಗೆ ತಾನೆ ನಾವು ಹೂ ವ್ಯಾಪಾರ ಮಾಡೋದು ಅದು ಮಾತ್ರನಾ ಕೇಳೋ ಹೂವು ಮಾತ್ರ ಅಲ್ಲ ಸ್ವಲ್ಪ ಜಾಸ್ತಿನೂ ನಾವು ಕೊಡ್ತೀವಿ ಅದು ಅಲ್ಲದೆ ನಮ್ಮ ಹತ್ರ ಹೂಗಳೆಲ್ಲ ತುಂಬ ತಾಜಾವಾಗಿರುತ್ತೆ ಅದಕ್ಕೆ ಎಲ್ಲರೂ ಹುಡ್ಕೊಂಡು ಬಂದು ನಮ್ಮ ಹತ್ರ ಹೂನ ತಗೊಂಡು ಹೋಗೋದು ಇದರಲ್ಲಿ ನಮ್ಮ ಕಷ್ಟ ಎಷ್ಟಿದೆಯೋ ದೇವರು ಕರ್ಣೇನು ಅಷ್ಟೇ ಇದೆ ಕಣೋ ಇಲ್ಲ ಅಂದ್ರೆ ನೀನೆ ಹೇಳು ನಾವಿಬ್ರು ಹೌದಕ್ಕ ಬಾಕ ಈ ಫೋಟೋಗೆ ಹಾಕಿ ಕೈ ಮುಗ್ದು ದೇವರಿಗೆ ಪೂಜೆ ಮಾಡ್ಬಿಟ್ಟು ಹೋಗೋಣ ಕೀರ್ತಿ ಬಾಲು ಇಬ್ರು ಅವ್ರು ಕಟ್ಟಿದ ಹೂಗಳಿಂದ ಸ್ವಲ್ಪ ಹೂವನ್ನ ತೆಗೆದು ದೇವ್ರ ಫೋಟೋಗೆ ಹಾಕಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಅವ್ರು ಕಟ್ಟಿರುವ ಹೂಗಳನ್ನ ತಗೊಂಡು ವ್ಯಾಪಾರ ಮಾಡದಕ್ಕೋಸ್ಕರ ಅವರು ಹೊರಗಡೆ ಹೋದ್ರು ಹೂವಮ್ಮಾ ಹೂವು ಹಾಗಂತ ಕೀರ್ತಿ ವ್ಯಾಪಾರ ಮಾಡ್ತಾ ಇದ್ಲು ಆವಾಗ ಒಂದು ಮನೆಯೊಳಗಡೆಯಿಂದ ಒಬ್ಳು ಆಕೆ ಹೊರಗಡೆ ಬಂದರು ಏನಮ್ಮ ಹುಡುಗಿ ನಿನ್ನ ಹತ್ರ ಏನೇನು ಹೂಗಳು ಇದೆ ಆ ಸೇವಂತಿ ಗುಲಾಬಿ ಈ ರೀತಿ ದೇವರಿಗೆ ಹಾಕೋ ಹೂಗಳೇ ಇದೆ ಅದೇ ರೀತಿ ಮಲ್ಲಿಗೆ ಹೂ ಕಟ್ಟಿಟ್ಟಿದ್ದೀನಿ ಕನಕಾಂಬ್ರನೋ ಕಟ್ಟಿಟ್ಟಿದ್ದೀನಿ ನಿಮಗೆ ಯಾವ ಹೂವಮ್ಮ ಬೇಕು ಆ ಹೂವೆಲ್ಲ ನೋಡೋಕ್ಕೆ ತುಂಬಾ ತಾಜಾವಾಗಿದೆ ಸರಿ ಮಲ್ಲಿಗೆ ಹೂ ಸ್ವಲ್ಪ ಕೊಡು ಹಾಗೆಯೇ ಕನಕಾಂಬ್ರ ಹೂ ಕೊಡು ಎರಡು ಕೊಡು ಹಾಗೆ ಕೀರ್ತಿ ಅವ್ರು ಕೇಳಿದ ಹೂಗಳನ್ನ ಆಕೆಗೆ ಕೊಟ್ಲೋಟ್ರು ಹೀಗೆ ಅಕ್ಕ ತಮ್ಮ ಇಬ್ರು ಊರಿಡೆ ತಿರುಗಾಡಿ ಹೂ ವ್ಯಾಪಾರ ಮಾಡ್ತಾ ಇದ್ರು ಆವಾಗ ಅವ್ರ ಹತ್ರ ದೇವಸ್ಥಾನ ಪೂಜಾರಿ ಬಂದ್ರು ನಿಮ್ಮ ಹತ್ರ ದೊಡ್ಡ ದೊಡ್ಡ ಮಾಲೆಗಳು ಇದೆಯಾ ಅಂದ್ರೆ ದೇವ್ರ ವಿಗ್ರಹಕ್ಕೆ ಹಾಕೋಷ್ಟು ಇರ್ಬೇಕು ನಮ್ಮ ಹತ್ರ ದೊಡ್ಡ ದೊಡ್ಡ ಮಾಲೆಗಳು ಇಲ್ಲ ಸ್ವಾಮಿ ನಾವು ಇಲ್ಲಿವರೆಗೂ ಚಿಕ್ಕ ಚಿಕ್ ಮಾಲೆಗಳನ್ನು ಕಟ್ಟಿ ವ್ಯಾಪಾರ ಮಾಡ್ತಿದ್ದೀವಿ ದೊಡ್ಡ ಮಾಲೆ ಕಟ್ಟಕ್ಕೆ ಕಾಣಿಸ್ತಾ ನೋಡಕ್ಕೆ ನಿಮ್ಮಿಂದ ಅಷ್ಟು ದೊಡ್ಡ ಮಾಲೆನ ಮಾಡೋಕ್ಕಾಗಲ್ಲ ಸರಿ ನಾನು ಸಂತೆಗೆ ಹೋಗಿನೇ ಮಾಲೆ ತಗೊಳ್ತೀನಿ ಹಾಗಂತ ಹೇಳಿ ಆ ಪೂಜಾರಿ ಅಲ್ಲಿಂದ ಹೊರಟೋದ್ರು ಕೀರ್ತಿ ಬಾಲು ಇಬ್ರು ಪುನಃ ಅಲ್ಲಿಂದ ಊರೊಳಗಡೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ರು ಇಬ್ರು ತುಂಬಾ ಸುಸ್ತಾಗಿರೋದ್ರಿಂದ ಒಂದ್ ಕಡೆ ಬಂದು ಕೂತ್ಕೊಂಡ್ರು ಅಕ್ಕ ನಾನಂತೂ ತುಂಬ ಸುಸ್ತಾಗಿದ್ದೀನಕ್ಕ ಅದು ಅಲ್ಲದೆ ನನಗೆ ತುಂಬ ಹಸ್ವಾಗ್ತಾ ಇದೆ ಬಾ ಅಕ್ಕ ಮನೆಗೆ ಹೋಗಿ ಬೇಗ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಬರೋಣ ಅಕ್ಕ ನಿನಗೆ ಮಾತ್ರ ಅಲ್ಲ ಬಾಲು ನನಗೂ ತುಂಬಾ ಸುಸ್ತಾಗ್ತಾ ಇದೆ ಆದರೆ ಪುನಃ ಇಲ್ಲಿಂದ ಮನೆಯವರೆಗೂ ನಡ್ಕೊಂಡು ಹೋಗಿ ಮನೇಲಿ ಪುನಃ ಅಡುಗೆ ಮಾಡಿ ತಿನ್ನಬೇಕು ಅಂದರೆ ನನಗೂ ಕೂಡ ತುಂಬ ಕಷ್ಟ ಆಗುತ್ತೆ ಅಲ್ವೇನೋ ಹೇಗೆ ಇವಾಗ ನಮ್ಮ ಹತ್ರ ಸ್ವಲ್ಪ ಹಣ ಇದೆ ಅಲ್ವಾ ನಾವು ಹೋಗೋ ದಾರಿಯಲ್ಲಿ ರಂಗಯ್ಯಣ್ಣ ಅಂಗಡಿ ಇದೆ ಅಲ್ವಾ ಅಲ್ಲೋಗಿ ಊಟ ಮಾಡಿಬಿಟ್ಟು ಮನೆಗೆ ಹೋಗೋಣ ಇದು ನಿಜವಾಗ್ಲೂ ಒಳ್ಳೆಯ ಯೋಚನೆ ಅಕ್ಕ ಬಾ ಅಕ್ಕ ನಾವು ರಂಗಯ್ಯಣ್ಣ ಅಂಗಡಿಗೆ ಹೋಗಿ ಊಟ ಮಾಡೋಣ ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ಹೋಗೋ ದಾರಿಯಲ್ಲಿ ರಂಗಯ್ಯನ ಹೋಟೆಲಲ್ಲಿ ಊಟ ಮಾಡಿಬಿಟ್ಟು ಹೋಗೋಣ ಅಂತ ನಡ್ಕೊಂಡು ಇಬ್ಬರು ರಂಗಯ್ಯನ ಹೋಟೆಲ್ಗೆ ಹೋದರು ಕೀರ್ತಿ ಬಾಲೋ ಏನೋ ಇಬ್ರು ನೋಡೋಕ್ಕೆ ತುಂಬಾ ಸುಸ್ತಾಗಿರೋ ಥರನೇ ಇದ್ದೀರಾ ಹೌದಣ್ಣ ತುಂಬ ಸುಸ್ತಾಗಿದ್ದೀವಿ ಮೊದಲು ಹೋಟೆಲಲ್ಲಿ ತಿನ್ನಕ್ಕೆ ಏನಿದೆಯೋ ಅದನ್ನು ಕೊಡೋಣ ಇವತ್ತು ನಾನು ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡಿದ್ದೀನಿ ಹೋಗಿ ತಿನ್ನಿ ಹಾಗಂತ ರಂಗಯ್ಯ ಕೀರ್ತಿ ಬಾಲನ ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆ ಬಿರಿಯಾನಿ ಕೊಟ್ಟ ಕೀರ್ತಿ ಆ ಬಿರಿಯಾನಿನ ತಿಂದು ಈ ರೀತಿ ಹೇಳಿದ್ಲು ಅಣ್ಣ ನಿಮ್ಮ ಕೈಯಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಣ್ಣ ನೀವು ಏನು ಮಾಡಿಕೊಟ್ರು ಕೂಡ ಅದು ತುಂಬಾ ರುಚಿಯಾಗಿರುತ್ತೆ ಅಕ್ಕ ನೀನು ಕೂಡ ಅಣ್ಣನ ಜೊತೆ ಅಡುಗೆ ಮಾಡೋದು ಹೇಗೆ ಅಂತ ಅಕ್ಕ ಆವಾಗ ದಿನ ಮನೆಯಲ್ಲಿ ನನಗೆ ನೀನು ಇದೇ ರೀತಿ ಅಡುಗೆ ಮಾಡಿ ಕೊಡ್ತೀಯ ಅಲ್ವಾ ಹಾಗೆ ಕೀರ್ತಿ ಬಾಲು ಇಬ್ರು ಮಾತಾಡ್ಕೊಂಡೆ ರಂಗಯ್ಯ ಕೊಟ್ಟ ಬಿರಿಯಾನಿನ ತಿಂತಾ ಇದ್ರು ಆಮೇಲೆ ರಂಗಯ್ಯನಿಗೆ ಹಣ ಕೊಟ್ಟು ಕೀರ್ತಿ ಬಾಲು ಹೋಟೆಲಿಂದ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಕೀರ್ತಿ ಕಾಲ್ ಜಾರಿ ಕೆಳಗಡೆ ಬಿದ್ಲು ಅದರಿಂದ ಅವ್ಳ ಕೈಯಲ್ಲಿ ಪೆಟ್ಟಾಯಿತು ಪೆಟ್ಟಾದ ಜಾಗದಿಂದ ರಕ್ತನ ಸುರಿತಿತ್ತು ಅಯ್ಯಯ್ಯೋ ಏನಮ್ಮ ಇದು ದೊಡ್ಡ ಪೆಟ್ಟಾಗಿದೆ ನೋಡ್ಕೊಂಡು ನಡೆದ್ ಹೋಗೋದಲ್ವೇನಮ್ಮ ಹಾಗಂತ ಹೇಳಿ ಗಾಯ ಆದ ಜಾಗಕ್ಕೆ ಔಷಧಿ ಕೊಟ್ಟ ರಂಗಯ್ಯ ಇಲ್ಲಣ್ಣ ಬೆಳಗಿಂದ ಏನೂ ತಿನ್ನಿಲ್ಲ ಇವಾಗ ಊಟ ಮಾಡ್ದೆ ಅಲ್ವಾ ಅದಕ್ಕೆ ಸ್ವಲ್ಪ ತಲೆ ಸುತ್ತಬಿಡ್ತು ಎಷ್ಟೋ ಚಿಕ್ಕ ಮಕ್ಕಳು ನೀವು ಪಾಪ ಈ ವಯಸ್ಸಲ್ಲಿ ಎಷ್ಟು ಕಷ್ಟಪಡ್ತಾ ಪಡ್ತಾ ಇದ್ದೀರಾ ಕೀರ್ತಿ ಮನೆಗೋಗಿ ಸ್ವಲ್ಪೊತ್ತು ವಿಶ್ರಾಂತಿ ತಗೊಳಮ್ಮ ಹಾಗೆ ರಂಗಯ್ಯ ಹೇಳಿದ್ರಿಂದ ಕೀರ್ತಿ ಬಾಲು ಇಬ್ರು ಅಲ್ಲಿಂದ ಮನೆಗೆ ಹೊರಟರು ಪಾಪ ಕೀರ್ತಿಗೆ ಗಾಯ ಆಗಿರೋದ್ರಿಂದ ತುಂಬಾನೇ ನೋವಾಗ್ತಾ ಇತ್ತು ಅವಳಿಂದ ನೋವು ತಡ್ಕೊಳಕ್ಕಾಗದೆ ಅವಳು ಅಳ್ತಾ ಇದ್ಲ ಅಯ್ಯೋ ಅಕ್ಕ ಅಳಬೇಡ ಅಕ್ಕ ನೀನು ಅಳೋದನ್ನ ನೋಡಿದ್ರೆ ನನಗೆ ಅಕ್ಕ ತುಂಬಾ ಬೇಜಾರಾಗುತ್ತೆ ಅಕ್ಕ ರಕ್ತ ಬರದಂತೂ ನಿಂತೈತು ಬಾಲು ಆದ್ರೆ ಕೈ ನೋವು ತಡ್ಕೊಳಕ್ ಇಲ್ಲ ನಿಜ ಹೇಳಬೇಕಂದ್ರೆ ಈ ಕೈಯ ಅಲರ್ಸಕ್ಕೂ ಆಗ್ತಿಲ್ಲ ಅಯ್ಯೋ ಅಕ್ಕ ಹಾಗಾದ್ರಾ ನಮ್ಮ ಹತ್ರ ಇರೋ ಹಣದಲ್ಲಿ ಡಾಕ್ಟ್ರ್ ಹತ್ರ ಹೋಗೋಣ ಅವ್ರು ಏನಾದರೂ ಮಾಡ್ತಾರೆ ಅಲ್ವಾ ಹಾಗೆ ಕೀರ್ತಿ ಇಬ್ಬರು ಮನೆಯಿಂದ ಹಾಸ್ಪಿಟಲ್ಗೆ ಹೊರಟರು ಆದ್ರೆ ಹಾಸ್ಪಿಟಲ್ ಮುಚ್ಚಿರೋದನ್ನು ನೋಡಿ ಅವ್ರು ಬೇಜಾರ್ ಮಾಡ್ಕೊಂಡ್ರು ಆಮೇಲೆ ಅವರಿಬ್ರು ವಾಪಸ್ ಮನೆಗೆ ಹೋಗ್ತಾ ಇದ್ರು ಕೀರ್ತಿ ಅಂತೂ ಕೈ ನೋವು ತಡ್ಕೊಳಕಾಗದೆ ಜೋರಾಗಿ ಅಳ್ತಾ ಇದ್ಲು ಹಾಗೆ ಹೋಗೋ ಹೋಗೋದಾರಿಯಲ್ಲಿ ಒಂದು ಆಲದ್ ಮರದ್ ಕೆಳಗಡೆ ಒಬ್ರು ಸ್ವಾಮೀಜಿ ಧ್ಯಾನ ಮಾಡ್ತಾ ಇದ್ರು ಕೀರ್ತಿ ಅಳುವ ಶಬ್ದ ಕೇಳಿ ಅವರು ಕಣ್ಬಿಟ್ಟು ನೋಡಿದ್ರು ಯಾಕಮ್ಮ ಯಾಕಳ್ತಾ ಇದ್ಯಾ ಹಾಗಂತ ಆ ಸ್ವಾಮೀಜಿ ಕೇಳಿದಾಗ ಬಾಲು ನಡೆದ ಎಲ್ಲ ವಿಷಯಾನೂ ಹೇಳ್ದ ನೋವನ್ನ ಆಗ್ತಾ ಇಲ್ವಮ್ಮ ನಿನ್ನಿಂದ ಸರಿ ಬೇಜಾರ್ ಮಾಡ್ಕೊಳ್ಬಿಡ ನಾ ನಿನ್ಗೆ ಒಂದು ಔಷಧಿ ಕೊಡ್ತೀನಿ ಹಾಗಂತ ಹೇಳಿ ಆ ಸ್ವಾಮೀಜಿ ಅವ್ರ ಹತ್ರ ಇದ್ದ ಒಂದು ಔಷಧಿನ ಗಾಯ ಆದ ಜಾಗಕ್ಕೆ ಹಾಕಿದ್ರು ಇಲ್ ನೋಡಮ್ಮ ಈ ಒಂದಿನ ರಾತ್ರಿ ಮಾತ್ರ ನೋವನ್ನ ತಡ್ಕೊ ನಾಳೆ ಬೆಲೆಗೆ ಎದ್ದೇಳುವಾಗ ಎಲ್ಲಾನು ಸರಿ ಹೋಗುತ್ತೆ ನೋಡು ಯಾವಾಗ್ಲಾದ್ರೂ ಕಷ್ಟ ಅಂತ ಅದು ಕೂಡ ಒಳ್ಳೇದಕ್ಕೆ ಅಂತ ಹಾಗೆ ಆ ಸ್ವಾಮೀಜಿ ಕೀರ್ತಿ ಹತ್ರ ಹೇಳಿದ್ರು ಕೀರ್ತಿ ಬಾಲು ಇಬ್ರು ಅಲ್ಲಿಂದ ಹೊರಟು ಮನೆಗೆ ಹೋದ್ರು ಆ ಸ್ವಾಮೀಜಿ ಹೇಳಿದ ಹಾಗೆ ಇವಾಗ ನನಗೆ ಕೈ ನೋವು ಸ್ವಲ್ಪ ಪರವಾಗಿಲ್ಲ ಬಾಲು ಅವ್ರು ಹೇಳಿದ ಹಾಗೆ ನಾಳೆ ಬೆಳಿಗ್ಗೆ ಒಳಗಡೆ ಈ ನೋವೆಲ್ಲ ಸರಿಯಾಗುತ್ತೆ ಅನ್ಕೊಂಡಿದೀನಿ ಹಾಗಂತ ಹೇಳಿ ಕೀರ್ತಿ ಬಾಲು ಇಬ್ರು ಮಲಗಿ ನಿದ್ದೆ ಮಾಡಿದ್ರು ಹೀಗೆ ಮರುದಿನ ಬೆಳಗ್ಗೆ ಎದ್ದು ನೋಡಿದಾಗ ಕೀರ್ತಿಯ ಗಾಯ ಅವಳಿಗೆ ಗುಣ ಆಗಿತ್ತು ಲೋ ಬಾಲು ಇಲ್ಲಿ ನೋಡು ಗಾಯ ಆಗಿದ್ದಕ್ಕೆ ಯಾವುದೇ ಗುರ್ತೂ ಇಲ್ಲ ನನಗೆ ಸ್ವಲ್ಪ ಕೂಡ ಇಲ್ಲ ಅದು ಅಲ್ಲದೆ ಇಲ್ಲಿ ನೋಡು ನಾನು ಎಷ್ಟು ಸುಲಭವಾಗಿ ಕೈ ಅಲ್ಲಾಡಿಸ್ತಾ ಇದ್ದೀನಿ ಅಂತ ಹೌದಕ್ಕ ಅವ್ರ ಹತ್ರ ಏನೋ ಮಾಯ ಮಂತ್ರ ಇರ್ಬೇಕು ಅಂತ ಅನಿಸ್ತಾ ಇದೆ ಇಲ್ಲಾಂದ್ರೆ ಗಾಯ ಆದ ಜಾಗದಲ್ಲಿ ಗುರ್ತು ಕೂಡ ಇಲ್ಲದೆ ಇರುವ ಹಾಗೆ ಅವ್ರು ಸರಿ ಮಾಡೋದು ಹೇಗೆ ಹಾಗಂತ ಬಾಲು ಕೀರ್ತಿ ಹತ್ರ ಹೇಳ್ದ ಆಮೇಲೆ ಅವನು ಮೇಲೆ ಹಲಗೆ ಮೇಲೆ ಇಟ್ಟಿರುವ ಬುಟ್ಟಿನ ತೆಗೆಯದಕೋಸ್ಕರ ಒಂದು ಟೇಬಲ್ ಮೇಲೆ ಹತ್ತದ ಆದ್ರೆ ಇದ್ದಕ್ಕಿದ್ದಂತೆ ಅವನು ಟೇಬಲ್ ಇಂದ ಕೆಳಗಡೆ ತರ ಇದ್ದ ಅವಾಗ ದೂರದಲ್ಲಿ ಮಂಚದಲ್ಲಿ ಕೂತ್ಕೊಂಡಿದ್ದ ಕೀರ್ತಿ ಅವಳಿಗೆ ಗೊತ್ತಿಲ್ಲದೆ ಕೈ ಚಾಚಿ ಅವನನ್ನ ಕಾಪಾಡೋ ಪ್ರಯತ್ನ ಮಾಡೋದ್ಲು ಅವಾಗ ಇದ್ದಕ್ಕಿದ್ದಂತೆ ಅವಳ ಕೈ ತುಂಬಾ ಉದ್ದವಾಗಿ ಬೀಳಿತಾ ಹೋಯ್ತು ದೂರದಲ್ಲಿ ಟೇಬಲ್ ಇಂದ ಬೀಳ್ತಾ ಇದ್ದ ಬಾಲುನ ಅವಳು ಅವನು ಬೀಳದೆ ಇರುವ ಹಾಗೆ ತಡೆದು ನಿಲ್ಸದ್ಲು ಆವಾಗ ಅವಳ ಉದ್ದ ಕೈನ ನೋಡಿ ಕೀರ್ತಿ ಆಶ್ಚರ್ಯಪಟ್ಲು ಇಡಿದ್ಮೇಲೆ ಬಾಲು ಕೂಡ ಆ ಉದ್ದ ಕೈನ ನೋಡಿ ತುಂಬಾನು ಶಾಕ್ ಆದ ಏನಕ್ಕ ಇದು ಯಾಕೆ ಇಷ್ಟು ಉದ್ದ ಬಿಳ್ದಿದೆ ಅಕ್ಕ ಸರಿಯಾದ ಸಮಯಕ್ಕೆ ನೀನು ನನ್ನ ಕಾಪಾಡ್ದೆ ಅಕ್ಕ ಇಲ್ಲಾಂದ್ರೆ ನಾನು ಕೆಳಗಡೆ ಬಿದ್ದು ನಿನಗ್ ಗಾಯ ಆದ ಹಾಗೆ ನನಗೂ ಗಾಯ ಆಗಿರುತ್ತೆ ಅಲ್ವಕ್ಕ ನನ್ ಕೈ ಹೇಗೆ ಇಷ್ಟು ಉದ್ದ ಬಿಡಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕೋಣೋ ನನ್ ಕೈ ಪುನಃ ಚಿಕ್ಕದಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾಗಂತ ಅವಳು ಹೇಳಿದ ತಕ್ಷಣ ಅವಳ ಕೈ ಪುನಃ ಚಿಕ್ಕದಾಯ್ತು ಅರೆ ಇದು ಇನ್ನೊ ದೊಡ್ಡ ಆಶ್ಚರ್ಯನೇ ಪುನಃ ನಿನ್ ಕೈ ಸಾಧಾರಣವಾಗಿ ಬದ್ಲಾಗಿದ್ದೆ ಅಕ್ಕಾ ಸರಿ ನಿನ್ಗೂ ಏನೋ ಮಾಯಾಶಕ್ತಿ ಬಂದಿದೆ ಅಂತ ಅನಿಸ್ತಾ ಇದೆ ನೀನು ಅಲ್ಲೇ ಮಂಚದಲ್ಲೇ ಕೂತ್ಕೊಂಡು ದೂರ ಇರೋ ಬಾಗಿಲಿಗೆ ಚಿಲ್ಕ ಹಾಕಿ ನೋಡೋಣ ಹಾಗಂತ ಬಾಲು ಹೇಳ್ದಾಗ ಕೀರ್ತಿನೂ ಸರಿ ಅಂತ ಅವಳ ಕೈನ ಚಾಚದ್ಲು ಅಷ್ಟೇ ಆ ಕೈ ತುಂಬಾನೇ ಉದ್ದವಾಗಿ ಬೆಳೆದು ದೂರದಲ್ಲಿರುವ ಬಾಗಿಲನ್ನ ಹಾಕಿತು ಅದನ್ನೋಡಿ ಬಾಲು ಶಾಕ್ ಆದ ಅಕ್ಕ ನಾನ್ ಹೇಳಿದ್ ನಿಜಾನೇ ಆ ಸ್ವಾಮೀಜಿ ನಿನಗೆ ಕೊಟ್ರು ಅಲ್ವಾ ಆವಾಗ್ಲಿಂದ ನಿನ್ ಕೈಗೆ ಏನೋ ಮಾಯಾಶಕ್ತಿ ಬಂದಿದೆ ಹೌದ್ಕೋಣ ಬಾಲು ನಿಜಾನೇ ಆದ್ರೆ ಇಷ್ಟು ಉದ್ದ ಕೈನೇ ಇಟ್ಕೊಂಡು ನಾನು ಏನೋ ಮಾಡಕ್ಕಾಗುತ್ತೆ ಏನಕ್ಕ ಹೀಗೇಳ್ಬಿಟ್ಟೆ ದೂರದಿಂದ ಬೀಳ್ತಾ ಇರೋ ನನ್ನನ್ನ ನಿನ್ನ ಉದ್ದ ಕೈಯಿಂದ ತಾನಕ್ಕ ನೀನ್ ಇವಾಗ ಕಾಪಾಡಿದ್ದು ಅದೇ ರೀತಿ ಇನ್ನು ಯಾವಾಗ್ಲಾದ್ರೂ ಏನಾದರೂ ಒಂದು ಅಪಘಾತ ನಡೀತಾ ಇರುವಾಗ ನಿನ್ನ ಉದ್ದ ಕೈಯಿಂದ ನೀನು ಕಾಪಾಡ್ಬೋದಲ್ವಾ ಅದು ಮಾತ್ರ ಅಲ್ಲಕ್ಕ ಇಷ್ಟು ದಿನ ನೀನು ಹೂ ಕಟ್ಟಕ್ಕೆ ಕಷ್ಟಪಡ್ತಾ ಇದೆ ಆದರೆ ಇವಾಗ ಈ ಉದ್ದ ಕೈಯಿಂದ ದೊಡ್ಡ ದೊಡ್ಡ ಮಾಲೆನೇ ಕಟ್ಬೋದಲ್ವಾ ಹೌದಲ್ವಾ ಬೇಗನೆ ಮಾಲೆ ಕಟ್ಬೋದಲ್ವಾ ಹಾಗಂತ ಅಂದ್ಕೊಂಡು ಕೀರ್ತಿ ಎದ್ದು ಹೋಗಿ ಅವಳ ಉದ್ದ ಕೈಯಿಂದ ಬೇಗನೆ ಹೂ ಮಾಲೆನ ಕಟ್ಟಿ ಮುಗಿಸೋದ್ನು ಅಕ್ಕ ನಿನಗೆ ನೆನ್ಪಿದ್ಯಾ ಒಂದಿನ ನಮ್ಮ ದೇವಸ್ಥಾನ ಪೂಜಾರಿ ನಮ್ಮ ಹತ್ರ ಬಂದರು ದೇವರಿಗೆ ಉದ್ದ ಮಾಲೆ ಬೇಕು ಅಂತ ಕೇಳಿದ್ರು ಅವಾಗ ನಾವು ನಾವು ಚಿಕ್ಕ ಮಕ್ಳು ನಮ್ಮಿಂದ ಅಷ್ಟು ಉದ್ದ ಮಾಲೆನ ಕಟ್ಟೋಕ್ಕಾಗಲ್ಲ ಅಂತ ಅವ್ರ ಹತ್ರ ಹೇಳಿದ್ವಿ ಅಲ್ವಾ ಆದರೆ ಇವಾಗ ನಿನ್ನ ಉದ್ದ ಕೈಯಿಂದ ನೀನು ಎಷ್ಟು ಉದ್ದ ಮಾಲೆ ಎಲ್ಲ ಕಟ್ಟಿದೀಯ ಬಾಕ ಇವಾಗಲೇ ಈ ಮಾಲೆಗಳನ್ನ ತಗೊಂಡು ನಾವು ಪೂಜಾರಿ ಹತ್ರ ಹೋಗೋಣ ಹಾಗೆ ಕೀರ್ತಿ ಬಾಲು ಇಬ್ರು ಅವರು ತಯಾರು ಮಾಡಿದ ಆ ಮಾಲೆನ ತಗೊಂಡು ಪೂಜಾರಿ ಇರುವ ದೇವಸ್ಥಾನಕ್ಕೆ ಹೋದ್ರು ಏನಮ್ಮ ಇಲ್ಲಿಗೆ ಬಂದಿದೀರಾ ಪೂಜಾರಿ ಅವ್ರೆ ಆತೊಂದಿನ ನೀವು ಉದ್ದ ಮಾಲೆ ಇದ್ರೆ ಬೇಕು ಅಂತ ಕೇಳಿದ್ರೆ ಅಲ್ವಾ ತಗೊಳ್ಳಿ ಇದ್ರಲ್ಲಿರೋದು ಉದ್ದ ಮಾಲೇನೆ ಆಶ್ಚರ್ಯ ಆಗ್ತಾ ಇದೆ ಇಷ್ಟು ಚಿಕ್ಕ ಮಕ್ಕಳು ನೀವು ಇಷ್ಟು ಉದ್ದ ಮಾಲೆನ ಕಟ್ಟಿದ್ದೀರಾ ಇಷ್ಟು ಉದ್ದ ಮಾಲೆನ ನೀವು ಕಟ್ಟಿದೀರಾ ಅಂದ್ರೆ ನೀವು ಸಾಧಾರಣ ಮಕ್ಕಳೇನಲ್ಲ ಅಲ್ಲ ಪೂಜಾರಿ ಅವ್ರೆ ನಮ್ಮಲ್ಲೇನಿದೆ ಎಲ್ಲ ಆ ದೇವ್ರ ಕರ್ಣೇನೆ ಹಾಗಾದ್ರೆ ದಿನ ಇದೇ ರೀತಿ ಮಾಲೆ ತಗೊಂಡ್ ಬಂದ್ ಕೊಡಿ ನಾನು ನಿಮಗ್ ಹಣ ಕೊಡ್ತೀನಿ ಹಾಗೆ ಕೀರ್ತಿ ಬಾಲು ಇಬ್ರು ಪ್ರತಿದಿನ ಅವರ ಉದ್ದವಾದ ಕೈಯಿಂದ ಹೂ ಮಾಲೆಗಳನ್ನು ಕಟ್ಟಿ ಹಣ ಸಂಪಾದನೆ ಮಾಡ್ತಿದ್ರು ಅದ್ ಮಾತ್ರ ಅಲ್ಲ ಕೀರ್ತಿಗೆ ಆ ಉದ್ದ ಕೈ ಸುಮಾರು ಸಹಾಯನ ಮಾಡ್ತಾ ಇತ್ತು ಅವಳು ದೂರ ಮಂಚದಲ್ಲಿ ಕೂತ್ಕೊಂಡು ದೂರದಲ್ಲಿರುವ ಅಡಿಗೆ ಮನೆಯಲ್ಲಿ ಅವಳ ಅಡಿಗೆನು ಮಾಡ್ತಾ ಇದ್ಲು ಹೀಗೆ ಉದ್ದ ಕೈನ ಸಹಾಯದಿಂದ ಕೀರ್ತಿ ಬಾಲು ಇಬ್ರು ಕೂಡ ಸಂತೋಷವಾಗಿದ್ರು ಒಂದು ಊರಿನಲ್ಲಿ ಕೀರ್ತಿ ಬಾಲು ಅನ್ನುವ ಅಕ್ಕ ತಮ್ಮ ಇದ್ರು ಅವರಿಬ್ಬರು ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಇಲ್ಲ ಅನ್ನೋದ್ರಿಂದ ಸಿಗುವ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ ಆ ಬರುವ ಸಂಪಾದನೆಯಲ್ಲಿ ಅವ್ರ ಜೀವನಾನ ಬಾಳ್ತಾ ಇದ್ರು ಏ ಬಾಲು ಈ ಡ್ರಾಯಿಂಗ್ ನೋಡು ಈ ಗಣೇಶನ ಡ್ರಾಯಿಂಗ್ ಚೆನ್ನಾಗಿದೆ ಅಲ್ವಾ ಇದ್ ನಂಗೆ ತುಂಬಾನೇ ಇಷ್ಟ ಆಯ್ತು ಅಕ್ಕ ನಿಜವಾಗ್ಲು ತುಂಬಾ ನಿನ್ ತರ ಯಾರಿಂದಾನು ಈ ಥರ ಡ್ರಾಯಿಂಗ್ ಎಲ್ಲ ಬಿಡ್ಸಕ್ ಆಗಲ್ಲ ಅಕ್ಕ ನಾ ಇದನ್ನ ತುಂಬ ಕಷ್ಟಪಟ್ಟು ಬಿಡಿಸಿದೀನಿ ಕಣೋ ಇದಕ್ಕೆ ಒಂದು ರೂಪಾಯಿ ಆದ್ರೂ ಸಿಗುತ್ತೆ ಅಲ್ವಾ ಅಯ್ಯ ತುಂಬಾ ಚೆನ್ನಾಗಿದೆ ಇದಕ್ಕೆ ಎಪ್ಪತ್ತು ರೂಪಾಯಿ ಅಲ್ಲ ಅಕ್ಕ ನಿಜವಾಗ್ಲೂ ನೂರು ರೂಪಾಯಿನಾದ್ರೂ ಸಿಗುತ್ತೆ ನೋಡು ನಾನು ಇದು ಮಾತ್ರ ಅಲ್ಲ ಕಣ ಶಿವಯ್ಯನ ಡ್ರಾಯಿಂಗು ಹಾಗೇನೆ ಪಾರ್ವತಿ ಡ್ರಾಯಿಂಗು ಸುಮಾರು ಕಾರ್ಟೂನ್ ಡ್ರಾಯಿಂಗು ಎಲ್ಲಾನು ಬಿಡ್ಸಿಟ್ಟಿದೀನಿ ಕಣೋ ಅದೆಲ್ಲಾನು ನಾಳೆನೆ ಹೋಗಿ ಮಾರಬೇಕು ಖಂಡಿತ ಮಾರೋಣ ಅಕ್ಕ ಆದರೆ ನನಗಿರೋ ಭಯ ಎಲ್ಲ ಒಂದೇ ಒಂದಕ್ಕ ಏನೋ ಅದು ನಾಳೆ ಮಳೆ ಬರುತ್ತೋ ಏನೋ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ ಅಕ್ಕ ನಿನಗೆ ಗೊತ್ತಲ್ವಾ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಮಳೆ ಬಂದರೆ ಎಲ್ಲ ನೀರನ್ನು ಮನೆಯೊಳಗಡೆ ಬರುತ್ತೆ ನೀರಿನಲ್ಲಿ ಸುಮಾರು ಹುಳಗಳು ಕೂಡ ಬಂದ್ಬಿಡುತ್ತೆ ಹೌದು ಬಾಲು ಆದರೆ ಏನು ಮಾಡೋದು ನಮ್ಮ ಮನೆ ಪರಿಸ್ಥಿತಿ ಹೀಗಿದೆ ಅಪ್ಪ ಅಮ್ಮ ಇದ್ದಿದ್ರೆ ಸರಿ ನೋಡ್ತಿದ್ರು ಅಪ್ಪನೂ ಈ ಮನೆನ ಸರಿ ಮಾಡ್ಬೇಕು ಅಂತ ಅಂದ್ಕೊಂಡು ಹಣ ಕೂಡಿಟ್ಟಿದ್ರು ಆದ್ರೆ ಅಷ್ಟ್ ಬೇಗ ಅವ್ರು ಸತ್ತೋದ್ರು ಅಪ್ಪನ ಜೊತೆನೆ ಅಮ್ಮನೂ ಸತ್ತೋದ್ರು ನಮ್ಮನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಹೇಗೋ ನಾವು ಈ ವ್ಯಾಪಾರನ ಮಾಡ್ತಾ ಇದೀವಿ ಅಲ್ವಾ ಇದ್ರಲ್ಲಿ ಬರೋ ಸಂಪಾದನೆಯಲ್ಲಿ ಹೇಗಾದ್ರೂ ನಾವು ಮನೇನ ಸರಿ ಮಾಡ್ಕೊಳ್ಳೋಣ ಹಾಗೆ ಕೀರ್ತಿ ಬಾಲು ಇಬ್ರು ಮಾತಾಡ್ಕೊಳ್ತಿದ್ರು ಅಕ್ಕ ಕೀರ್ತಿನೇ ಮನೆಯಲ್ಲಿ ಅಡಿಗೆ ಮಾಡ್ತಿದ್ಲು ಬಾಲು ಅಕ್ಕನಿಗೆ ಸಹಾಯ ಮಾಡ್ತಿದ್ದೆ ಅಕ್ಕ ಡ್ರಾಯಿಂಗ್ ಬಿಡಿಸಿ ಬಿಡಿಸಿ ನಿನಗೆ ಕೈ ನೋವಾಗಿರ್ಬೋದು ನೀನು ಸ್ವಲ್ಪ ಕೂತ್ಕೊ ಅಕ್ಕ ನಾನು ತರಕಾರಿ ಕಟ್ ಮಾಡಿ ಕೊಡ್ತೀನಿ ಆಮೇಲೆ ನೀನು ಸಾರು ಮಾಡುವೆ ಅಂತೆ ಓಹೋ ತರಕಾರಿ ಕಟ್ ಮಾಡೋಷ್ಟು ನೀನು ದೊಡ್ಡವನಾಗ್ಬಿಟ್ಟಿದ್ಯಾ ಮತ್ತು ಇನ್ನೇನಕ್ಕ ನಾನು ಅಡುಗೆನೇ ಮಾಡ್ತೀನಿ ಆದರೆ ಪಾಪ ನಾನು ಅಡುಗೆ ಮಾಡಿದರೆ ನಿನ್ನಿಂದ ತಿನ್ನೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾನು ಅಡುಗೆ ಮಾಡೋದಿಲ್ಲ ಇಲ್ಲ ಅಂದರೆ ನಾನು ತರಕಾರಿ ಕಟ್ ಮಾಡಿ ಅಡುಗೆನೇ ಮಾಡ್ತಿದ್ದೆ ಓಹೋ ಪರವಾಗಿಲ್ವೇ ನನ್ನ ತಮ್ಮ ತುಂಬಾ ಅಡಿಗೆ ಮಾಡಿದ್ರು ಊಟ ಮಾಡಿ ಇಬ್ರು ಹೋಗಿ ಮಲಗದ್ರು ಮರುದಿನ ಬೆಳಿಗ್ಗೆನೆ ಕೀರ್ತಿ ಎದ್ದು ಸ್ನಾನ ಮಾಡಿ ತಯಾರಾದ್ಲು ಅದೇ ರೀತಿ ಬಾಲುನು ಎದ್ದು ಸ್ನಾನ ಮಾಡಿ ತಯಾರಾದ ಆಮೇಲೆ ಅವಳು ಬಿಡಿಸಿದ ಡ್ರಾಯಿಂಗ್ಗಳನ್ನ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಕೀರ್ತಿ ವ್ಯಾಪಾರಕ್ಕೆ ಹೊರಟ್ಲು ಆವಾಗ ಅವಳ ಜೊತೆನೆ ಬಾಲು ಕೂಡ ಹೋಗ್ತಾ ಇದ್ದ ಇಲ್ನೋಡ್ ಬಾಲು ಅಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತಿದೆ ಅಲ್ಲ ಆದ್ರೆ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಎಲ್ಲರೂ ನಮ್ಮ ಹತ್ರ ಬಂದು ಈ ಡ್ರಾಯಿಂಗ್ಸ್ ನ ತಗೊಳ್ತಾರೆ ಅದು ಅಲ್ಲದೆ ಮರಕೊಂಬೆಗಳಲ್ಲಿ ಈ ಡ್ರಾಯಿಂಗ್ಸ್ ನ ನಾವು ಅಂಟಿಸ್ಬೋದು ಅವಾಗ ಆ ಕಡೆ ಬರೋರು ಎಲ್ರು ಕೂಡ ಈ ಡ್ರಾಯಿಂಗ್ಸ್ ನ ನೋಡಿ ನಮ್ಮ ಹತ್ರ ಬರ್ತಾರೆ ಹಾಗೆ ಅಂದ್ಕೊಂಡು ಕೀರ್ತಿ ಬಾಲು ಇಬ್ರು ಆ ಮರದ ಹತ್ತಿರ ಹೋದ್ರು ಆ ಮರದಲ್ಲಿ ಕೆಲವು ಚಿತ್ರಪಟಗಳನ್ನ ನೇತಾಕಿದ್ರು ಹಾಗೇನೆ ಇನ್ನು ಕೆಲವು ಚಿತ್ರಪಟಗಳನ್ನು ಅವ್ರ ಮುಂದ್ಗಡೆ ಇಟ್ರು ಸ್ವಲ್ಪ ಸಮಯದಲ್ಲಿ ಅವ್ರ ಹತ್ರ ಡ್ರಾಯಿಂಗ್ ತಗೊಳಕ್ಕೆ ಸುಮಾರು ಜನ ಬಂದರು ಎಲ್ಲರೂ ಬೆಲೆ ಮಾತಾಡಿ ನ ತಗೊಳ್ತಾ ಇದ್ರು ಹೀಗಿರುವಾಗ ನಾರಾಯಣ ಅನ್ನುವ ಒಬ್ಬ ವ್ಯಕ್ತಿ ಅವ್ರ ಹತ್ರ ಬಂದ ಅರೆ ಈ ಡ್ರಾಯಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದನ್ನು ನೀವು ಬಿಡ್ಸಿದ್ರ ಮಕ್ಕಳೇ ಹೌದು ಇದು ನಮ್ಮ ಅಕ್ಕ ಬಿಡಿಸಿದ್ದು ನಾನು ನಮ್ಮ ಅಕ್ಕನಿಗೆ ಬರೀ ಸಹಾಯ ಮಾತ್ರ ಮಾಡಿದೆ ನಿಮ್ಗೆ ಇದೆಲ್ಲ ಇಷ್ಟ ಆಗಿದ್ಯಾ ಹೌದು ಹೌದು ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ನಾನು ತಗೊಳ್ಬೇಕು ಅಂತ ಇದ್ದೀನಿ ಹಾಗೆ ನಾರಾಯಣ ಅವನಿಗೆ ಇಷ್ಟವಾದ ಎಲ್ಲ ಚಿತ್ರಪಟಗಳನ್ನ ತಗೊಂಡ ಅದನ್ನು ನೋಡಿ ಕೀರ್ತಿ ಬಾಲು ಇಬ್ರು ತುಂಬ ಪಟ್ರು ಹಾಗೆ ಆ ದಿನ ಅವರು ಆ ಡ್ರಾಯಿಂಗ್ಸ್ಗಳನ್ನೆಲ್ಲ ಮಾರಿ ಸಂಪಾದನೆ ಮಾಡಿದ ಹಣದಲ್ಲಿ ಮನೆಗೆ ಬೇಕಾಗಿರೋ ತರಕಾರಿ ತಗೊಂಡು ಮನೆಗೆ ಬಂದ್ರು ಅಕ್ಕ ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಿ ಅಲ್ವಾ ಇದೇ ರೀತಿ ಪ್ರತಿದಿನ ನಡೆದ್ರೆ ಚೆನ್ನಾಗಿರುತ್ತೆ ಆದರೆ ಅದಕ್ಕೋಸ್ಕರ ನಾವು ತುಂಬಾ ಕಷ್ಟಪಡಬೇಕಲ್ವೇನೋ ಹಾಗಾದ್ರೆ ನನಗೂ ಕೂಡ ಡ್ರಾಯಿಂಗ್ ಬಿಡಿಸೋದು ಕಲ್ಸ್ಕೊಡಕ್ಕ ನಾನು ಕೂಡ ನಿಂತರೇ ಡ್ರಾಯಿಂಗ್ ಬಿಡಿಸ್ತೀನಿ ಆವಾಗ ಇಬ್ಬರು ಡ್ರಾಯಿಂಗ್ ಬಿಡಿಸಿದ್ರೆ ಇಬ್ರುದು ಇರುತ್ತೆ ತಗೊಂಡೋಗಿ ಮಾರಿದ್ರೆ ತುಂಬ ಹಣ ಸಿಗುತ್ತೆ ಹಾಗೆ ಬಾಲಕಿಯತ್ತಿ ಇಬ್ರು ಮಾತಾಡ್ತಾ ಇದ್ರು ಆಮೇಲೆ ಹೋಗಿ ಇಬ್ರು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರು ಅಕ್ಕ ಹೊರಗಡೆ ವಾತಾವರಣ ನೋಡ್ದ ಮಳೆ ಬರೋ ಥರ ಇದೆ ಮಳೆ ಬರುತ್ತೆ ಏನೋ ಅಂತ ಭಯ ಆಗ್ತಾ ಇದೆ ಹಾ ಹೌದು ಕೋಣು ಮಳೆ ಬರೋ ಥರನೇ ಇದೆ ಮಳೆ ಬಂದರೆ ನಮ್ಮಿಂದ ಈ ಮನೆಯಲ್ಲಿ ಇರೋಕ್ಕೆ ಆಗೋದಿಲ್ವಲ್ವೇನೋ ಹೌದಕ್ಕ ಮಳೆ ಮಾತ್ರ ಬಂದರೆ ನಾವು ಮನೆಯೊಳಗಡೆ ಇರೋದು ಒಂದೇ ಹೊರಗಡೆ ಇರೋದು ಒಂದೇ ಯಾಕೆ ಹೇಳು ಹೊರಗಡೆ ಮಳೆ ಬಂದ್ರೆ ನಾವು ಒದ್ದೆ ಆಗ್ತೀವಿ ಅದೇ ರೀತಿ ಈ ಮನೆಯೊಳಗಡೆ ಇದ್ರೂ ನಾವು ಒದ್ದೆ ಆಗ್ತೀವಿ ಮಳೆ ನೀರು ಎಲ್ಲಾನು ನಮ್ಮ ಮನೆಯೊಳಗಡೆ ತಾನೇ ಇರೋದು ಹೌದು ಭಾಯ ಆಗ್ತಾ ಇದೆ ಸರಿ ಊಟ ಮಾಡಿ ಮಲ್ಗೋಣಪ್ಪ ಹಾಗೆ ಕೀರ್ತಿ ಬಾಲು ಇಬ್ರು ಊಟ ಮಾಡಿ ಹೋಗಿ ಮಲ್ಗಿ ನಿದ್ದೆ ಮಾಡಿದ್ರು ಅಷ್ಟಲ್ಲಿ ಹೊರಗಡೆ ಮಳೆ ಸುರಿಯೋಕೆ ಶುರುವಾಯಿತು ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಮಳೆ ಬರೋದ್ರಿಂದ ಕೀರ್ತಿ ಬಾಲು ಇಬ್ಬರು ಹೆದರ್ತಾ ಇದ್ರು ಅಯ್ಯೋ ಹಾಗೆ ಹೆದ್ರಬೇಡ ಬಾಲು ಅಮ್ಮ ಏನು ಹೇಳಿದ್ದಾರೆ ಗುಡುಗು ಶಬ್ದ ಕೇಳಿ ಹೆದರ್ಬಾರ್ದು ಮಹಾಭಾರತದ ಕಥೆಯಲ್ಲಿ ಬರುವ ಅಜನ ಹೆಸರು ಹೇಳಬೇಕು ಅಂತ ಹೇಳಿದಾರೆ ಅಲ್ವಾ ನೀನು ಅಜನ ಅಜನ ಅಂತ ಹೇಳು ಆವಾಗ ನಿನಗೆ ಭಯ ಆಗಲ್ಲ ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ಆ ದಿನ ರಾತ್ರಿ ಇಡಿ ನಿದ್ದೆ ಮಾಡದೆ ಕೂತ್ಕೊಂಡಿದ್ರು ಮಳೆ ತುಂಬ ಜೋರಾಗ್ತಾನೆ ಇತ್ತು ಮಳೆ ಜೋರಾಗಿ ಸುರಿಯೋದ್ರಿಂದ ಮಳೆ ನೀರಿಲ್ಲೋ ಅವರ ಮನೆಯೊಳಗಡೆ ಬರಕ್ಕೆ ಶುರುವಾಯಿತು ಮನೆಯಲ್ಲಿರೋ ವಸ್ತುಗಳೆಲ್ಲ ನೀರಲ್ಲಿ ಒದ್ದೆ ಆಗ್ತಾ ಇದೆ ಅಯ್ಯೋ ಅಕ್ಕ ಅಲ್ಲಿ ನೋಡಕ್ಕ ನೀನು ಬಿಡಿಸಿಟ್ಟಿರೋ ಡ್ರಾಯಿಂಗ್ ಮೇಲೆ ಮಳೆ ನೀರು ಬೀಳ್ತಾ ಇದೆ ಬೇಗ ಹೋಗಿ ಅದನ್ನು ಬಾ ಅಕ್ಕ ಹಾಗಂತ ಬಾಲು ಹಿಡಿದನ ನೋಡಿ ಕೀರ್ತಿ ತಕ್ಷಣ ಆ ಡ್ರಾಯಿಂಗ್ಸ್ನ ತೆಗೆದಕೋಸ್ಕರ ಹೋದ್ಲು ಆದರೆ ಇಡಿ ನೀರು ಇರೋದ್ರಿಂದ ಅವಳು ಅಲ್ಲೇ ಕಾಲ್ಜಾರಿ ಕೆಳಗಡೆ ಬಿರ್ಬಿಟ್ಲು ಬಾಲು ಹೋಗಿ ಕೀರ್ತಿನ ಎಬ್ಬಸ್ತಾ ಅಯ್ಯೋ ನನ್ನ ಡ್ರಾಯಿಂಗ್ಸ್ ನನ್ನ ಡ್ರಾಯಿಂಗ್ಸ್ ಎಲ್ಲಾನು ಹೋಯ್ತು ತುಂಬ ಕಷ್ಟಪಟ್ಟು ಬಿಡಿಸಿದೆ ಕಣೋ ಅಯ್ಯೋ ಅಕ್ಕ ಮೊದಲು ನಿನ್ನಿನ ಕಾಲು ನೋಡಕ್ಕ ಕಾಲಿಗೆ ದೊಡ್ಡ ಪೆಟ್ಟಾಗಿದೆ ನಿನಗೆ ನೋವಾಗ್ತಾ ಇಲ್ವಾ ಅಕ್ಕ ನೋವು ಹಾಕ್ತಿದೆ ಕಣೋ ಆದರೆ ಏನು ಮಾಡೋದು ನೋವಿಗಿಂತ ನಾವು ಪಟ್ಟ ಕಷ್ಟ ತುಂಬಾ ಮುಖ್ಯ ಅಲ್ವಾ ಹಾಗಂತ ಹೇಳಿ ಕೀರ್ತಿ ಬೇಜಾರ್ ಮಾಡ್ಕೊಳ್ತಿದ್ಲು ಆವಾಗ ಬಾಲು ಅಕ್ಕನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕೂರಿಸ್ತ ಅಕ್ಕನ ಪಕ್ಕದಲ್ಲೇ ಅವನು ಕೂಡ ಕೂತ್ಕೊಂಡ ಪಾಪ ಮನೆ ಇಡೀ ಮಳೆ ನೀರು ತುಂಬಿ ಹೋಯ್ತು ಅವರಿಬ್ರು ಕೂಡ ಒಂದು ಟೇಬಲ್ ಮೇಲೆ ಹತ್ತಿ ಕೂತ್ಕೊಂಡ್ರು ಆ ರಾತ್ರಿ ಇಡೀ ಮಳೆ ಸುರಿತಾನೆ ಇತ್ತು ಬೆಳಗಾದರೂ ಕೂಡ ಮಳೆ ಸುರಿಯೋದ್ರಲ್ಲಿ ಸ್ವಲ್ಪ ಯಾವುದೇ ಚೇಂಜಸ್ ಇಲ್ಲ ಬಾಲು ತುಂಬ ಸುಸ್ತಾಗಿ ಕಾಣಿಸ್ತಾ ಇದೆಯಾ ಏನಾಯಿತು ತುಂಬ ಇದೆ ಅಕ್ಕ ಪ್ರತಿದಿನ ಬೆಳಗ್ಗೆ ಈ ಸಮಯಕ್ಕೆ ನೀನು ಯಾವಾಗಲೂ ನನಗೆ ಹಾಲಿಕ್ಸ್ ಕೊಡ್ತಿದ್ದೀಯಲ್ವಾ ಹೌದು ನಾನು ದೊಡ್ಡವಳು ಹಸುವನ್ನು ಹೇಗೆ ಬೇಕಾದರೂ ತಡ್ಕೊಳ್ತೀನಿ ಆದರೆ ನೀನು ಚಿಕ್ಕ ಹುಡುಗ ಅಲ್ವಾ ಸರಿ ನೀನು ಇಲ್ಲೇ ಇಲ್ಲೇರು ನಾನು ಹೇಗಾದರೂ ಹೊರಗಡೆ ಹೋಗಿ ನಾನು ಹಾಲು ತೊಗೊಂಬರ್ತೀನಿ ಹಾಗಂತ ಕೀರ್ತಿ ತಕ್ಷಣ ಇದು ಆದರೆ ಕಾಲ್ ನೋವಿರೋದ್ರಿಂದ ಅವಳು ಪುನಃ ಕೆಳಗಡೆ ಬಿದ್ಲು ಅಯ್ಯೋ ನನ್ನಿಂದ ಒಂದು ಹೆಜ್ಜೆ ಕೂಡ ಇಡಕ್ಕಾಗ್ತಿಲ್ಲ ಕಣೋ ಹೋಗೋದು ಬೇಡ ಈ ಮಳೆಯಲ್ಲಿ ನನಗೆ ಹಸುವಾಗೋದೇನೋ ಅಷ್ಟು ಮುಖ್ಯ ಇಲ್ಲಕ್ಕ ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ಆ ಟೇಬಲ್ ಮೇಲೆನೆ ಮಳೆಗೆ ಹೆದರ್ಕೊಂಡು ಕೂತ್ಕೊಂಡಿದ್ರು ಹೀಗಿರುವಾಗ ಮಳೆ ನೀರಿನಲ್ಲಿ ಎರಡು ಹಾವುಗಳು ಹೊಡ್ಕೊಂಡು ಮನೆಯೊಳಗಡೆ ಬಂತು ಆ ಹಾವುಗಳು ಅವರ ಪಕ್ಕದಲ್ಲೇ ಇದ್ದ ಒಂದು ಹಲಗೆ ಮೇಲೆ ಹೋಗಿ ಕೂತ್ಕೊಳ್ತು ಕೀರ್ತಿ ಬಾಲುನ ಇಬ್ಬರನ್ನ ಆ ಹಾವುಗಳು ನೋಡಿಕೊಂಡು ಬುಸ್ ಬುಸ್ ಅಂತ ಹೇಳ್ತಾ ಇತ್ತು ಏನಿದು ಶಬ್ದ ಎಲ್ಲಿಂದ ಬರ್ತಾ ಇದೆ ಹಾಗಂತ ಕೀರ್ತಿ ಸುತ್ತಮುತ್ತ ನೋಡದ್ಲು ಆವಾಗ ಮನೆಯೊಳಗಡೆ ಇರುವ ಹಾವುಗಳನ್ನ ನೋಡಿ ಅವರಿಬ್ರು ತುಂಬಾ ಆಶ್ಚರ್ಯಪಟ್ಟರು ಹಾವುಗಳನ್ನು ನೋಡಿ ಬಾಲು ಅಂತ ಜೋರಾಗಿ ಕಿಚ್ಚ ಅಯ್ಯೋ ಬಾಲು ಹಾಗೆ ಜೋರಾಗಿ ಜೋರಾಗಿಬೇಡ ಶಬ್ದ ಕೇಳಿ ಹಾವುಗಳು ನಮ್ಮ ಹತ್ರ ಬಂದ್ರೆ ಆಮೇಲೆ ನಮ್ಮ ಪ್ರಾಣಕ್ಕೇನೆ ಅಪಾಯ ಸ್ವಲ್ಪ ಸುಮ್ಮನೆ ಕೂತ್ಕೊಂಡಿರು ಹಾಗೆ ಕೀರ್ತಿ ಬಾಲು ಇಬ್ಬರು ತುಂಬಾನೇ ಹೆದರ್ಕೊಂಡು ಆ ಹಾವುಗಳನ್ನ ನೋಡ್ತಾ ಇದ್ರು ಹಾವುಗಳು ಕೂಡ ಕೀರ್ತಿ ಬಾಲನ ನೋಡ್ತಾ ಇತ್ತು ಅದರಲ್ಲಿ ಒಂದು ಹಾವು ಮೆಲ್ಲೆ ಮೆಲ್ಲೆ ಅಲ್ಲಿಂದ ಈಸಿ ಇರುವ ಜಾಗಕ್ಕೆ ಬರೋ ಪ್ರಯತ್ನ ಮಾಡ್ತಿತ್ತು ಅಯ್ಯೋ ಬೇಡ ಬೇಡ ದಯವಿಟ್ಟು ಬರಬೇಡ ನಾವು ಮಾಡಲ್ಲ ಮಳೆ ಕಮ್ಮಿ ಆಗೋ ತನಕ ನೀವು ನಮ್ಮ ಮನೆಯಲ್ಲೇ ಇರ್ಬೋದು ದಯವಿಟ್ಟು ನನ್ನ ಹತ್ರ ಮಾತ್ರ ಬರಬೇಡ ಹಾಗಂತ ಕೀರ್ತಿ ಹಾವುಗಳಿಗೆ ಕೈ ಮುಗ್ದು ಬೇಟ್ಕೊಂಡ್ಲು ಅದೇ ರೀತಿ ಬಾವಳು ಕೂಡ ಹಾವುಗಳಿಗೆ ಕೈ ಮುಗ್ದು ಬೇಡ್ಕೊಂಡ ಪಾಪ ಮಕ್ಕಳಿಬ್ರು ತುಂಬಾನೇ ಹೆದರ್ತಾ ಇದ್ರು ಯಾರಾದರೂ ಕಾಪಾಡಿ ಅಂತ ಜೋರಾಗಿ ಕಿರ್ಚಿದ್ರು ಆವಾಗ ಅವ್ರ ಮನೆಗೆ ಒಬ್ಬ ಕಳ್ಳ ಬಂದ ಅವನು ಬೇರೆ ಯಾರೂ ಅಲ್ಲ ಅವನೇ ನಾರಾಯಣ ನೀವಾ ನೀವೇನು ಇಲ್ಲಿಗೆ ಬಂದಿದ್ದೀರಾ ದಯವಿಟ್ಟು ನಮ್ಮನ್ನ ಕಾಪಾಡಿ ನಾನು ನಿಮ್ಮನ್ನ ಕಾಪಾಡಕ್ಕೆ ಬರಲಿಲ್ಲ ನೀವಿಬ್ರು ಅನಾಥರಂತೆ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೆ ನಿಮ್ಮನ್ನ ಪಟ್ನ ಕರ್ಕೊಂಡೋಗಿ ಮಾರಿದ್ರೆ ನಾನು ಕೈ ತುಂಬ ಹಣ ಸಂಪಾದನೆ ಮಾಡ್ಬೋದು ಅದಕ್ಕೋಸ್ಕರನೇ ಬೆಳಿಗ್ಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಹತ್ರ ನಾನು ಚೆನ್ನಾಗಿ ಮಾತಾಡಿದ್ದು ಹಾಗೆ ಹೇಳಿ ನಾರಾಯಣ ಒಂದು ಚಾಕು ತಗೊಂಡು ಕೀರ್ತಿ ಬಾಲುವಿನ ಹತ್ತಿರ ಬಂದ ಆವಾಗ ಆ ಎರಡು ಹಾವುಗಳಲ್ಲಿ ಒಂದು ಹಾವು ಅವನನ್ನು ಕಚ್ಚಿ ಆಮೇಲೆ ಆ ಎರಡು ಹಾವುಗಳು ಕೂಡ ಅಲ್ಲಿಂದ ಹೊರಗಡೆ ಹೋಯಿತು ಅವನು ಜೋರಾಗಿ ಕಿಚ್ಚಿದ್ರಿಂದ ಆ ಶಬ್ದ ಕೇಳಿ ಪಕ್ಕದ ಮನೆಯವರು ಅಲ್ಲಿಗೆ ಬಂದ್ರು ಏನಾಯ್ತು ಕೀರ್ತಿ ಯಾರಿವ್ನು ಯಾಕೆ ರೀತಿ ಜೋರಾಗಿ ಕಿಚ್ತಾ ಇವನು ಇವನು ಒಬ್ಬ ಕಳ್ಳ ನಮ್ಮನ್ನ ಎತ್ಕೊಂಡು ಹೋಗೋದಕ್ಕೋಸ್ಕರ ಬಂದ ಮಳೆ ನೀರಲ್ಲಿ ನಮ್ಮ ಮನೆಯೊಳಗಡೆ ಎರಡು ಹಾವುಗಳು ಬಂದಿತ್ತು ಇವನನ್ನು ಕಚ್ಚಿಬಿಡ್ತು ಅದಕ್ಕೆ ಇವನು ಸತ್ತು ಹೋದ ನಾರಾಯಣ ಬಾಯಲ್ಲಿ ನೊರೆಯೊಂದಿಗೆ ಅಲ್ಲಿ ಸತ್ ಹೋಗಿದ್ದ ಅದನ್ನ ನೋಡಿ ಅವರಿಗೆ ನಡೆದಿದ್ ಅನ್ನೋದನ್ನು ಅರ್ಥ ಆಯಿತು ತಕ್ಷಣ ಅವರಿಬ್ರು ಸೇರಿ ಮಕ್ಕಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಹೀಗೆ ಮಳೆಯಲ್ಲಿ ಬಂದಿದ್ದ ಹಾವುಗಳಿಂದ ಮಕ್ಕಳಿಗೆ ಆ ದಿನ ಒಳ್ಳೆಯದೇ ನಡೆದಿತ್ತು